ಇಸ್ರೇಲ್ ರಾಷ್ಟಕ್ಕೆ ಮೊದಲ ಬಾರಿಗೆ ಅಧ್ಯಯನ ಪ್ರವಾಸ ಕೈಗೊಂಡ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪದಾಧಿಕಾರಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಹಾಗೂ ಪಾಶ್ಚಿಮಾತ್ಯ ಕೃಷಿ ಅಧ್ಯಯನ ಪ್ರವಾಸದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದ ರೈತ ಬಂಧು ಸಹಕಾರ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಅಭಿವಂದನೆ ಸಮರ್ಪಣೆ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆಯಿತು. ಈ ವೇಳೆ ಡಾ ಎಂಎನ್ ರಾಜೇಂದ್ರ ಕುಮಾರ್ ಸಹಕಾರ ರತ್ನ ರೈತ ಬಂಧು ಮಾತ್ರವಲ್ಲ ಸಮಾಜದ ಶಕ್ತಿಯೂ ಆಗಿದ್ದಾರೆ ಅಂತ ಮಂಗಳೂರು ವಿವಿ ಕುಲಪತಿ ಡಾ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಅಭಿಪ್ರಾಯಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವತಿಯಿಂದ ರಾಷ್ಟದಲ್ಲಿಯೇ ಪ್ರಥಮ ಬಾರಿಗೆ ಕೃಷಿ ಮತ್ತು ಪತ್ತಿನ ಸಹಕಾರಿ ಸಂಘಗಳ 26 ಮಂದಿ ಪದಾಧಿಕಾರಿಗಳಿಗೆ ಇಸ್ರೇಲ್ಗೆ ಕೃಷಿ ಹೈನುಗಾರಿಕೆ ಕುರಿತ ಅಧ್ಯಯನ ಪ್ರವಾಸ ಕೈಗೊಳ್ಳಲು ಅವಕಾಶ ಮಾಡಿಕೊಟ್ಟ ಬ್ಯಾಂಕ್ನ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ಗೆ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆದ ಅಭಿವಂದನೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಾ ಎಂಎನ್ ರಾಜೇಂದ್ರ ಕುಮಾರ್ ಕೇವಲ ಒಬ್ಬ ವ್ಯಕ್ತಿಯಾಗಿದ್ದರೆ ಇಂತಹ ಸ್ಥಾನಕ್ಕೇರಲು ಸಾಧ್ಯವಿರಲಿಲ್ಲ. ಸಂಘಟನಾ ಸಾಮರ್ಥ್ಯ ಮತ್ತು ತನ್ನ ಕಲ್ಪನೆ ಹಾಗೂ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಶಕ್ತಿಯೇ ಅವರ ಸಾಧನೆಗೆ ಪ್ರಮುಖ ಕಾರಣ. ರಾಜೇಂದ್ರ ಕುಮಾರ್ ಸಹಕಾರ ರಂಗದ ಛಾಪನ್ನೇ ಬದಲಾಯಿಸಿದ್ದಾರೆ. ಮಹಿಳೆಯರಲ್ಲಿ ಆರ್ಥಿಕ ಶಕ್ತಿ ತುಂಬುವ ಮೂಲಕ ಅವರು ಸ್ವಾವಲಂಬಿ ಜೀವನ ನಡೆಸಲು ಕಾರಣರಾಗಿದ್ದಾರೆ. ಎಲ್ಲರ ಮಾತುಗಳನ್ನು ಆಲಿಸುವ ಮತ್ತು ಸ್ಪಂದಿಸುವ ಹಾಗೂ ಸ್ವಂತಿಕೆ ಉಳಿಸಿಕೊಂಡು ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವ ಅವರ ವ್ಯಕ್ತಿತ್ವವು ಎಲ್ಲರಿಗೂ ಆದರ್ಶವಾಗಿದೆ ಅಂತ ಡಾ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಹೇಳಿದ್ದಾರೆ. ಇದೇ ವೇಳೆ ಅಧ್ಯಯನಕ್ಕೆ ತೆರಳಿದ್ದ ಅಲಂಗಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಮೇಶ್ ಭಟ್ ಹಾಗೂ ಕಂಬದಕೋಣೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪ್ರಕಾಶ್ ಚಂದ್ರ ಶೆಟ್ಟಿ ತಮ್ಮ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸಹಕಾರ ರತ್ನ ರೈತ ಬಂಧು ಬಿರುದಿನೊಂದಿಗೆ ಶಾಲು ಪೇಟ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ನಿರ್ದೇಶಕ ದೇವಿಪ್ರಸಾದ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಕೆ ರವಿರಾಜ್ ಹೆಗ್ಡೆ, ಎಸ್ಸಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ರಾಜಾರಾಮ್ ಭಟ್, ಶಶಿಕುಮಾರ್, ಸದಾಶಿವ ಉಳ್ಳಾಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವಾಸವೇ ಇಲ್ಲಿ ಮುಖ್ಯ ಅಲ್ಲ, ಪ್ರವಾಸ ಕಥನ ಬರೆಯುವಂಥದ್ದು ಮುಖ್ಯ ಅಲ್ಲ. ಪ್ರವಾಸ ಕೈಗೊಂಡು ಅಲ್ಲಿ ಹೋಗಿ ನಮಗೆ ಅರ್ಥ ಆಗಿ ಮನವರಿಕೆಯಾಗಿ ಜೀರ್ಣಿಸಿಕೊಂಡು ಒಂದು ರೀತಿಯ ಬದ್ಧತೆಯಿಂದ ದೇಶಕ್ಕೆ ಮರಳಿ ಬಂದು ನನ್ನ ಜಾಗದಲ್ಲಿ ನನ್ನ ಸಹಕಾರಿ ಸಂಸ್ಥೆಯಲ್ಲಿ ನನ್ನ ರೈತಾಪಿ ವರ್ಗದ ಕುಟುಂಬಕ್ಕೆ ಇದು ಯಶಸ್ಸಾಗುವ ಹಾಗೆ ಅನುಷ್ಠಾನಗೊಳಿಸುವಂಥ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೇವಲ್ಲ, ಅಲ್ಲಿ ನನಗೆ ಔಟ್ಕಮ್ ಸಿಗುತ್ತೆ. ಯಾವುದೇ ಸರ್ಕಾರದಿಂದ ನಾವು ಬಂಡವಾಳವನ್ನು ನಿರೀಕ್ಷೆ ಮಾಡದೆ ಜನರಿಂದ ಠೇವಣಾತಿಯನ್ನು ಪಡ್ಕೊಂಡು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇದನ್ನು ನಿರ್ವಹಿಸಿಕೊಂಡು ಒಳ್ಳೆಯ ಲಾಭ ಮಾಡಿಕೊಂಡು ದೇಶಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಕೆಲಸ ಮಾಡ್ತಾಯಿದ್ದೇವೆ. ಹಾಗಾಗಿ ಇನ್ನು ಮುಂದೆ ಕೂಡ ಇದೇ ರೀತಿ ಮುಂದುವರಿಬೇಕು ಅನ್ನುವಂಥದ್ದನ್ನು ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಒಂದೇ ಒಂದು ವ್ಯಕ್ತಿ ಒಳಗೆ ಬಂದವರು ಹೊರಗೆ ಹೋಗಿಲ್ಲ, ಬರ್ತಾನೆ ಇದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಒಂದು ಪರಂಪರೆ. ಯಾವುದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಅವಶ್ಯಕತೆಗಳಿಗೆ ಬೇಕಾದ ವಸ್ತುಗಳನ್ನು ಕಿಬೂಟ್ಸ್ ನಡೆಸುವ ವಾಣಿಜ್ಯ ಸ್ಥಾಪನೆಗಳಲ್ಲಿ ಅವರೇ ನೀಡಿರುವ ಗುರುತು ಚೀಟಿ ಅಥವಾ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದ ಕಾರ್ಡನ್ನು ಉಪಯೋಗಿಸುವುದರ ಮೂಲಕ ಪಡೆಯಬಹುದಾಗಿದೆ. ಇಲ್ಲಿ ಬಹುತೇಕ ವ್ಯವಹಾರಗಳು ನಗದುರಹಿತವಾಗಿ ನಡೆಯುತ್ತದೆ. ನಮ್ಮ ದೇಶದ ಸಂಸ್ಕೃತಿ ಹಾಗೂ ವ್ಯವಸ್ಥೆಯೊಂದಿಗೆ ತುಲನೆ ಮಾಡುವುದಿದ್ದಲ್ಲಿ ಭಾರತದ ನಾಗರಿಕರು ಇದನ್ನು ತಲೆತಲಾಂತರಗಳಿಂದ ಅವಿಭಕ್ತ ಕುಟುಂಬ ಎಂಬ ವಿಚಾರಧಾರೆಯಲ್ಲಿ ತಮ್ಮ ರಕ್ತದಲ್ಲಿ ಮೈಗೂಡಿಸಿಕೊಂಡು ಜೀವನ ನಡೆಸುವ ಪದ್ಧತಿ ಅಂತ ಹೇಳ್ಬೋದು. ಅಂತ ಒಂದು ಹೋಟ್ಲಲ್ಲಿ ಒಂದು ನ್ಯಾಪ್ಕಿನ್ ಬಿದ್ದರೆ ಅವ ಜನರಲ್ ಮ್ಯಾನೇಜರ್ ಬಂದು ತೆಗಿತಾನೆ, ಬಹುಶಃ ನಮ್ಮಲ್ಲಿ ಆಗಲ್ಲ. ಅವನು ಒಬ್ಬ ಕ್ಯಾಶಿಯರ್ ಒಬ್ಬಕ್ಕೂ ಏ ಪ್ಲೇಟ್ ತೆಗಿ ಆ ಲಾಟಿ ತೆಗಿ ಹೇಳಲಿಕ್ಕೆ 10 ಜನ ತೆಗಿವನು ಒಬ್ಬ, ಬಹುಶಃ ಇದನ್ನು ನಾವು ಗಮನಿಸಲಿಲ್ಲ. ಬಹುಶಃ ಎಲ್ಲಿ ತಪ್ಪಿದೆ, ಈ ಸೇನೆ MD ಆರೆ ಮ್ಯಾನೇಜರ್ ಆರೆ ಅಟೆಂಡರ್ ಅವನು ಆ ಕೆಲಸವನ್ನು